ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಯು ಪಿ ಎಸ್ ಸಿಯಿಂದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ 712 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಆಗಿದೆ. ನಿಮ್ಗೆ ಗೊತ್ತಿದೆ, ಇದು ಐ ಎ ಎಸ್, ಐ ಪಿ ಎಸ್, ಐ ಎಫ್ ಎಸ್, ಐ ಆರ್ ಎಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಒಂದು ಕ್ಯಾಟಗರೀಲಿ ಬರ್ತಕ್ಕಂಥ ಜಾಬ್ಸ್ಗಳಿದು. ಸೊ ಇದಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು, ನೀವು ಹೆಂಗೆ ಅಪ್ಲೈ ಮಾಡಬೇಕು, ಮತ್ತು ಫೀ ಕೂಡ ಅಲ್ಲಿ ಕಮ್ಮಿ ಇರುತ್ತೆ, ಮತ್ತು ನೀವು ಹೆಂಗೆ ಓದಿದರೆ ಹೆಂಗೆ ರಿವೈಸ್ ಮಾಡಬೇಕು, ಸೊ ಎಲ್ಲ ಸ್ಟ್ರಾಟಜಿಗಳನ್ನ ಡಿಸ್ಕಸ್ ಮಾಡ್ತೀನಿ. ಮತ್ತು ಲಾಸ್ಟ್ ಡೇಟ್ ಯಾವಾಗ ಇವೆಲ್ಲ ಕೂಡ ಈ ಒಂದು ವೀಡಿಯೋಲಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಫೈನ್. ಸೊ ಯೂನಿಯನ್ ಪಬ್ಲಿಕ್ ಕಮಿಷನ್ ಏನಿದೆ, ನೀವು ವೆಬ್ಸೈಟ್ಗೆ ಹೋಗಿ ಕೂಡ ಆ ಒಂದು ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು, ನೋಟಿಫಿಕೇಷನ್ನ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತಿದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಥವಾ ನೀವು ಸರ್ಚ್ ಮಾಡೋ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಅಲ್ಲಿ ಕೂಡ ಈ PDFನ ನಾನು ಹಾಕಿದ್ದೀನಿ. ಯಾವುದು ಈ UPSC ನೋಟಿಫಿಕೇಷನ್ನ ಕಂಪ್ಲೀಟ್ PDF ಕೂಡ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಫೈನ್ ಸರ್, ಈಗ ಟೋಟಲ್ ಎಷ್ಟು ಸೀಟ್ಸ್ ಇದೆ ಅಂದರೆ 712 ಸೀಟ್ಸ್ ಇದೆ ಸರ್. ಓಕೆ, ನೋಡಿ, ಒಂದು ಲಾಸ್ಟ್ 2-3 ವರ್ಷಕ್ಕೆ ಕಂಪೇರ್ ಮಾಡೋದು ಸ್ನೇಹಿತರೆ, ಹೋದ ವರ್ಷ 786 ಇತ್ತು, ಅದ್ರ ಹೋದ ವರ್ಷ 896 ಇತ್ತು, 896 ಇತ್ತು, ಅದ್ರ ಹೋದ ವರ್ಷ ಇನ್ನೂ ಜಾಸ್ತಿ ಇತ್ತು, 900 ಸಮಥಿಂಗ್, ಅದ್ರ ಹೋದ ವರ್ಷ 1000. ಅಂದರೆ ವರ್ಷ ಬಂದ ವರ್ಷಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ, ಬಟ್ ಫೇರ್ ಎನಫ್. ಈ ಯೂಶ್ವಲಿ ಒಂದು ಆವರೇಜಾಗಿ ತೊಗೊಂಡ್ರೆ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ನಂಬರ್ ಆಫ್ ಪೋಸ್ಟ್ ಅಂತ ಹೇಳ್ಬೋದು. ಯು ಪಿ ಎಸ್ ಸಿಯಿಂದ 712 ಪೋಸ್ಟ್ಗಳಿವೆ. ಫೈನ್, ಈಗ ನೀವು ಇದಕ್ಕೆ ಹೌ ಟು ಅಪ್ಲೈ ಅಂದರೆ, ಇಲ್ಲಿ upsconline.nic.in ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ID ಪ್ರೂಫ್ ಎಲ್ಲ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಏನೇನು ರೆಡಿ ಮಾಡ್ಕೋಬೇಕಂದ್ರೆ, ನಿಮ್ಮ ಅಡ್ರೆಸ್ ಪ್ರೂಫ್, ID ಪ್ರೂಫ್, ನಿಮ್ಮೆಲ್ಲನೂ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ಲಾಸ್ಟ್ ಡೇಟ್ ಯಾವಾಗ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವಾಗ ಇವತ್ತಿಂದ ಆಲ್ರೆಡಿ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಲಾಸ್ಟ್ ಡೇಟು ಇದೇ ತಿಂಗಳು March 24 ಸಂಜೆ 6 ಗಂಟೆ ತನಕ ಮಾತ್ರ ಲಾಸ್ಟ್ ಡೇಟು. ಸೊ 24th ಮಾರ್ಚ್ ಒಳಗೆ ಯು ಕ್ಯಾನ್ ಫಿಲ್ ದಿಸ್ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಮಾಡ್ಬೋದು. 24th 6 ಗಂಟೆ ಮೇಲೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ದಿಸ್ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫೈನ್, ನೆಕ್ಸ್ಟ್ ಫೀಸ್ ಎಷ್ಟಿರುತ್ತೆ ಸರ್? ಫೀಸ್ ಏನಿಲ್ಲ, SC ST ವುಮೆನ್ ಮತ್ತು ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಅವ್ರಿಗೆ ಫ್ರೀ ಇರುತ್ತೆ. ಬೇರೆಯವ್ರಿಗೆ ನೋಡಿ ಬರೀ 100 ರೂಪಾಯಿ ಇರುತ್ತೆ. ಓಕೆ, 100 ರುಪೀಸ್. ನೀವು ಆನ್ಲೈನ್ ಮುಖಾಂತರ ನಿಮಗೆ ಅಲ್ಲಿ 2 ಫೇಸ್ಗಳಿರುತ್ತೆ. ಒಂದು ಫೇಸ್ ಅಪ್ಲಿಕೇಶನ್ ಆದಮೇಲೆ ನಿಮಗೆ ಒಂದು ಬ್ಯಾಂಕ್ ಚಲನ್ ಆಗುತ್ತೆ. ನೀವು ಕಾರ್ಡು, ಕ್ಯಾಶು, ಡೆಬಿಟ್ ಕಾರ್ಡ್ ಏನು ಬೇಕಾದ್ರೂ ಹೋಗಿ ಬೇಕಾಶ್ ನೀವು SBI ಪೇ ಮಾಡ್ಬೋದು. ಓಕೆ, ಸೊ ಇದು 2 ಪ್ರೋಸೆಸ್. ಬರೀ 100 ರುಪೀಸ್ ಮಾತ್ರ ನಿಮಗೆ ಇರತಕ್ಕಂಥದ್ದು SC ST ಮತ್ತು ಡಿಸಬಿಲಿಟಿ ವುಮನ್ಗೆ ಫ್ರೀ ಇರುತ್ತೆ. ಫೀಮೇಲ್ಗೆ OBC ಮತ್ತು ಬೇರೆ ಜನರಲ್ ಮೆರಿಟ್ ಯಾವುದೇ ಕ್ಯಾಟಗರಿಗೂ 100 ರುಪೀಸ್ ಇದೆ. ಸೊ 24th ಇಸ್ ದ ಲಾಸ್ಟ್ ಡೇ, ಕ್ಷಮಿಸಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಏನು ಸರ್ ಏಜ್ ಲಿಮಿಟ್ಟು? ಸರ್, ಏಜ್ ಲಿಮಿಟ್ ಏನು ಅಂತಂದರೆ 21 ವರ್ಷದಿಂದ 32, ಮಿನಿಮಮ್ 21 ವರ್ಷ ಆಗಬೇಕು, ಮತ್ತು ಒಂದು ಡಿಗ್ರಿ ಕಂಪ್ಲೀಟ್ ಆಗಬೇಕು. ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು. ಡಿಗ್ರಿ ಯಾವುದಾದ್ರೂ ಒಂದು ಡಿಗ್ರಿ, ಯೂನಿವರ್ಸಿಟಿಯಿಂದ ಸ್ಟೇಟ್ ಅಲ್ಲಿ ಸೆಂಟ್ರಲ್, ಬಟ್ ಇಟ್ ಶುಡ್ ಬಿ ಏನೋ ಅದು ಅಪ್ರೂವ್ಡ್ ಯೂನಿವರ್ಸಿಟಿ ಆಗಿರಬೇಕು. 21 ವರ್ಷದಿಂದ 32 ವರ್ಷದ ತನಕ. ಸೊ ಆ್ಯಸ್ ಆನ್ 1st August 2021 ಇಷ್ಟು, ಅಂದರೆ ಮಿನಿಮಮ್ 21, ಮ್ಯಾಕ್ಸಿಮಮ್ 32. ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇದೆ ಸ್ನೇಹಿತರೆ. ನಿಮಗೆ ನಾರ್ಮ್ ಆ್ಯಸ್ ಪರ್ ನಮ್ಮ ಗೌರ್ಮೆಂಟ್ ಏನು ನಾರ್ಮ್ಸ್ ಇದೆ ಅದ್ರ ಪ್ರಕಾರ up to 5 years ನಿಮಗೆ SC ಮತ್ತು ST ಕ್ಯಾಟಗರಿಗಿದೆ, 32+5 ಅಂತ ಅಂದ್ಕೋಬೋದು. ಓಕೆ, OBC ಕ್ಯಾಟಗರಿಗೆ 3 ಇಯರ್ಸ್ ತನಕ ಇದೆ, 3 ವರ್ಷದ ತನಕ ಇದೆ OBC ಕ್ಯಾಟಗರಿಗಾದರೆ. ಮತ್ತು ಬೇರೆ ಎಕ್ಸ್ ಸರ್ವಿಸ್ ಮನ್ಗದ 5 ವರ್ಷ ರಿಲ್ಯಾಕ್ಸೇಷನ್ ಇದೆ, ಅಂದರೆ 32+5. ಓಕೆ, ನೆಕ್ಸ್ಟು ನಾವು ನೋಡೋದಾದರೆ ಬೇರೆ ಬೇರೆ ಕ್ಯಾಟಗರಿಗೆ ಅಂತಾರೆ, ಮಿಲಿಟರಿ ಸರ್ವಿಸ್ ಅದಕ್ಕೂ 5 ವರ್ಷ. ಸೊ ಹೀಗೆ ಅದು ನಿಮ್ಮ, ಮತ್ತು PWD ಅಂದರೆ ಬೆಂಚ್ಮಾರ್ಕ್ ಡಿಸಬಿಲಿಟಿ, ಅಂದರೆ ಡಿಸಬಿಲಿಟಿ ಪರ್ಸನ್ಸ್ಗಿದ್ರೆ 40% ಅಂಡ್ ಎಬೋ, ಅವ್ರಿಗೆ 10 ವರ್ಷ ಈ ಏಜ್ ಮೇಲೆ, 32 ಏಜ್ ಮೇಲೆ 10 ವರ್ಷ, ಈಗ ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಮತ್ತು ಅಟೆಂಪ್ಟ್ಸ್ ಕೂಡ ನೀವು ಇಲ್ಲಿ ನೋಡ್ಕೋಬೇಕು, ವೆರಿ ಇಂಪಾರ್ಟೆಂಟು. ನಿಮ್ಮ ಅಟೆಂಪ್ಟ್ಸ್ ಗೊತ್ತಿರುತ್ತೆ, ನೀವು ಸೆಕೆಂಡ್ ಟೈಮು ಥರ್ಡ್ ಅಟೆಂಪ್ಟ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಫಸ್ಟ್ ಅಟೆಂಪ್ಟ್ ಮಾಡೋರು ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರ, ಬಟ್ ಸ್ಟಿಲ್ ಯಾರು ಹೊಸೊಬ್ರು ನೋಡ್ತಾ ಇದ್ರೆ ಅಂತ, SC ST ಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ, ಎಷ್ಟು ಬೇಕಾದ್ರೂ ಅಟೆಂಪ್ಟ್ಸ್ ಮಾಡ್ಬೋದು. OBC ಗೆ 9 ಅಟೆಂಪ್ಟ್ಸ್ ಅಷ್ಟೇ, PWD ಗೆ 9 ಅಟೆಂಪ್ಟ್ಸ್ ಇರುತ್ತೆ. ಓಕೆ ಸರ್, ಇಲ್ಲಿ ನಾನು ಏನಕ್ಕೆ ಅಟೆಂಪ್ಟ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ವೆರಿ ವೆರಿ ಇಂಪಾರ್ಟೆಂಟು. ನಾನು ನಿಮಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಲಾಸ್ಟ್ ಇಯರ್ ಬರೋದಿಲ್ವಲ್ಲ, ಅವ್ರನ್ನ ಅಟೆಂಪ್ಟ್ಸ್ ಆಗಿ ಕನ್ಸಿಡರ್ ಮಾಡ್ಕೋತಾ ಇದ್ದಾರೆ ಅಂತಂದರೆ, ಈಗ ಅವ್ರಿಗೆ ಎಕ್ಸ್ಟ್ರಾ ಅಟೆಂಪ್ಟ್ಸ್ ಕೊಡಬೇಕು ಅಂತ ಮೊದಲು ಮಾತಾಡಿತ್ತು. ಬಟ್ ಈಗ ಲಾಸ್ಟ್ ಒಂದು ವೀಕ್ ಬ್ಯಾಕ್ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದೇನು ಅಂದರೆ, ಸೊ ನೀವು ಬರೀರಿ ಬರದೇ ಇರಲಿ, ನಿಮ್ಮ ಲಾಸ್ಟ್ ಅಟೆಂಪ್ಟ್ಸ್ ಆಗಿದ್ದರೂ ಕೂಡ ನಿಮಗೆ ಆ ಅಟೆಂಪ್ಟು ಅಂದರೆ ನಿಮ್ಗೆ ಏಜ್ ಬಾರ್ ಆಗಿದೆ ಅಂತ ಕೌಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನಲ್ಲಿ ತೊಗೊಳ್ತಾ ಇಲ್ಲ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ನೋಡಿ, ಎವ್ರಿ ಕೈಂಡ್ ಅಪ್ಪರ್ ಇನ್ ದ ಎಕ್ಸಾಮಿನೇಷನ್ ಓಸ್ ಅದರ್ವೈಸ್ ಎಲಿಜಿಬಲ್ ಶಾಲ್ ಬಿ ಪರ್ಮಿಟೆಡ್ 6 ಅಟೆಂಪ್ಟ್ಸ್. ಓಕೆ, ಯೂಶ್ವಲಿ ಜನರಲ್ ಮೆರಿಟ್ ಅವ್ರಿಗೆ 6 ಅಟೆಂಪ್ಟ್ಸ್ ಇರುತ್ತೆ. ಸೊ OBC ಗೆ 9 ಅಟೆಂಪ್ಟ್ಸ್ ಇರುತ್ತೆ, SC ST ಗೆ ಅನ್ಲಿಮಿಟೆಡ್ ಇರುತ್ತೆ, PWD ಗೆ ಅಂದರೆ ಡಿಸಬಿಲಿಟಿ ಅವ್ರಿಗೆ 9 ಅಟೆಂಪ್ಟ್ಸ್ ಇರುತ್ತೆ, ಪ್ಲಸ್ ಅನ್ಲಿಮಿಟೆಡ್ SC ST ಅದರಲ್ಲೂ SC ST ಇದ್ದರೆ ಅನ್ಲಿಮಿಟೆಡ್ ಇರುತ್ತೆ. ಫೈನ್ ಸರ್, ನೆಕ್ಸ್ಟ್ ಬನ್ನಿ.
ಇನ್ನು ಎಕ್ಸಾಮಿನೇಷನ್ ಸೆಂಟರ್. ಸೊ ಅಪ್ಲೈ ಎಲ್ಲ ಮಾಡ್ತೀರಾ, ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೇನ್ಸ್ ಅಂದರೆ ಪೂರ್ವಭಾವಿ ಪರೀಕ್ಷೆ, ನಮ್ಮ ಕೆ ಎಸ್ ಥರ ಮೇನ್ ಪರೀಕ್ಷೆ ಇರುತ್ತೆ. ಆದರೆ ಕೆ ಎಸ್ ಎಲ್ ಆದರೆ ಏನಾಯಿತು, ಇವಾಗ ಈ ವರ್ಷದಿಂದ ಅವರು ಆಪ್ಷನಲ್ ಸಬ್ಜೆಕ್ಟ್ ತೆಗೆದಾಕಿದ್ರು, ಆದರೆ ಇದ್ರಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಫೈನ್, ಎಲ್ಲೆಲ್ಲಿ ಬರೀ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಅಂತಂದರೆ, ನಮಗೆ ಕರ್ನಾಟಕದಲ್ಲಿ ನೋಡೋದಾದರೆ ಬೆಂಗಳೂರಲ್ಲಿರುತ್ತೆ ಸರ್, ಧಾರವಾಡದಲ್ಲಿದೆ, ಮತ್ತು ಮೈಸೂರಿದೆ. ಈ ಮೂರು ಸೆಂಟ್ರಲ್ಲಿ ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರೀಬೋದು. ಅಂದರೆ ನಿಮ್ಮ ಉತ್ತರ ಕರ್ನಾಟಕ ಬೆಳಗಾಂ ಆ ಸೈಡ್, ಹುಬ್ಳಿ ಧಾರವಾಡ ಆ ಸೈಡ್ ಅದರಲ್ಲಿ ಧಾರವಾಡದಲ್ಲಿ ತೊಗೋಬೋದು. ಓಕೆ, ಆಮೇಲೆ ನೀವು ನಮ್ಮ ಬ್ಯಾಂಗ್ಳೂರ್ ಸೈಡು ಆ ಸುತ್ತಮುತ್ತ ಹಾಸನ ಈ ಕಡೆ ಬಂದರೆ ಬ್ಯಾಂಗ್ಳೂರ್, ಮತ್ತು ಈ ಕಡೆ ಮೈಸೂರು ಭಾಗದಲ್ಲಿ ಬಂದರೆ ಮೈಸೂರು ಸೆಂಟರ್ ಇರುತ್ತೆ. ಈ ಮೂರು ಮುಖ್ಯವಾದ ಸೆಂಟ್ರ್ಗಳಿರುತ್ತೆ, ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಮಾತ್ರ. ಮೇನ್ಸ್ ಎಕ್ಸಾಮಿನೇಷನ್ಗೆ ಕರ್ನಾಟಕದಲ್ಲಿ ಬರೀ ಬ್ಯಾಂಗ್ಳೂರ್ ಮಾತ್ರ ಇರೋದು, ಬೆಂಗಳೂರಿಗೆ ಹೋಗಿ ಬರೀಬೇಕು. ಸರ್ ಎಕ್ಸಾಮ್ ಯಾವಾಗ ಸರ್? ಎಕ್ಸಾಮ್ 27th ಜೂನ್. ಓಕೆ, ಇವತ್ತಿನ ಡೇಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 114 ರಿಂದ 115 ದಿನ ಉಳಿಯುತ್ತೆ ಸರ್. ಸೊ 115 ದಿನ ಇದೆ, ನೀವು ಆಲ್ರೆಡಿ ಏನು ಓದ್ತಾ ಇದ್ದಾರೆ ರಿವಿಷನ್ ಮಾಡಿ, ಮತ್ತು ಟೆಸ್ಟ್ ಸೀರೀಸ್ಗಳು ತೊಗೊಂಡು ನೀವು ಅದನ್ನು ರಿವಿಷನ್ ಮಾಡ್ಕೋಬೋದು, ಅಥವಾ ನಿಮ್ಮ ನೋಟ್ಸ್ಗಳನ್ನ ರಿವಿಷನ್ ಮಾಡ್ಬೋದು. ಸೊ ಇನ್ನೂ ಟೈಮ್ ಇದೆ, ಇನ್ನೂ ನಿಮಗೆ 115 ದಿನ ಟೈಮ್ ಇದೆ. ಸೊ ಇವಾಗ ಪ್ರಿಪೇರ್ ಆಗ್ತೀನಿ ಸ್ವಲ್ಪ ಕಷ್ಟ, ಬಟ್ ಕಷ್ಟ ಆದರೂ ಕೂಡ ಇಟ್ ಈಸ್ ನಾಟ್ ಇಂಪಾಸಿಬಲ್ ಅಂತ ಹೇಳೋಕ್ಕಾಗಲ್ಲ. ಇವತ್ತಿಂದ ಓದ್ತೀನಿ ಅಂದ್ರೆ ನೀವು ಡೆಡಿಕೇಟ್ ಇಟ್ಟಿದ್ದಿದ್ರೆ ಓದ್ಬೋದು ಸರ್. ಸೊ 27th ಜೂನ್ ಇಸ್ ದ ಎಕ್ಸಾಮಿನೇಷನ್ ಡೇಟ್, ಯಾಕಂದರೆ ಆಲ್ರೆಡಿ ಅವ್ರ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ. ಇನ್ನು ಸರ್ ಎಕ್ಸಾಮಲ್ಲಿ ಏನೇನು ಬರುತ್ತೆ ಸರ್? ಎಕ್ಸಾಮಲ್ಲಿ ಏನೇನು ಬರುತ್ತೆ ಅಂತಂದರೆ, ಕರೆಂಟ್ ಅಫೇರು, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್. ಕನ್ನಡದಲ್ಲಿ ಬರೆಯೋರಿಗೂ ಕೂಡ ಇದು ತುಂಬ ಉಪಯುಕ್ತವಾಗಿರುತ್ತೆ, ಯಾಕಂದರೆ ಕನ್ನಡದಲ್ಲಿ ಬರೀಬೋದು, ಆದರೆ ನಿಮಗೆ ಇಂಗ್ಲೀಷಲ್ಲಿ ಕ್ವಶನ್ ಮತ್ತು ಹಿಂದಿಲಿ ಇರುತ್ತೆ, ಟಿಕ್ ಮಾರ್ಕ್ ಮಾಡೋದಾದ್ರಿಂದ ಪ್ರಿಲಿಮ್ಸು. ಮೇನ್ಸ್ ಅಲ್ಲ ಆದರೆ ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲೇ ಕ್ವಶನ್ಸ್ ಇರುತ್ತೆ, ಹಿಂದಿ ಇಂಗ್ಲೀಷಲ್ಲಿ ನೀವು ಕನ್ನಡದಲ್ಲಿ ಬರೀಬೋದು, ತೊಂದರೆ ಇಲ್ಲ. ಬಟ್ ನಾನು ಇದನ್ನು ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ ಸ್ನೇಹಿತರೆ, ನೀವು ಟ್ರೆಂಡ್ಸ್ ನೋಡ್ತಾ ಬಂದರೆ ನೋಡಿ, ಲಾಸ್ಟ್ ಇಯರ್ 2020 18 ಕರೆಂಟ್ ಅಫೇರಲ್ಲಿ ಇತ್ತು, ಹಿಸ್ಟ್ರಿ ಜಿಯೋಗ್ರಫಿಲಿ ಹತ್ತಿತ್ತು, ಪೊಲಿಟಿ. ಸೊ ಇಲ್ಲಿ ನೋಡಿ, ಲಾಸ್ಟ್ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡ್ತಾ ಬಂದರೆ ನಮ್ಮ ಸಂವಿಧಾನದಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ, ಎಕಾನಮಿಯಿಂದ ಬರುತ್ತೆ, ಸೊ ಇದೆರಡು ಮಿಸ್ ಮಾಡ್ಕೋಬಾರ್ದು, ಮತ್ತು ಹಿಸ್ಟ್ರಿಯಿಂದ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇದೊಂದೇ ಅಲ್ಲ, ಈಗ ಮೋರ್ ಕಾನ್ಸಂಟ್ರೇಷನ್ ಯು ಪಿ ಎಸ್ ಸಿ ಮಾಡ್ತಾ ಇರೋದ್ರಲ್ಲಿ ಎನ್ವೈರನ್ಮೆಂಟ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ. ನೋಡಿ, ಎಲ್ಲದರಲ್ಲೂ ಇರುತ್ತೆ, ಯಾವುದೇ ಒಂದು ಎಕ್ಸಾಮಲ್ಲಿ ಇರೋಲ್ಲ, 2013 ಬಿಡಿ, ಅದೊಂದು ಬಿಟ್ಟು ಇನ್ನೆಲ್ಲ ಒಂದು ಇದರಲ್ಲೂ ಕೂಡ ಪ್ರತಿಯೊಂದು ಸಬ್ಜೆಕ್ಟಿಂದ ಬರ್ತವೆ. ಇಲ್ಲಿ ನೋಡಿ, ಕರೆಂಟ್ ಅಫೇರಿಂದ 18 ಇತ್ತು, 2020 2019 22 ಇತ್ತು. ಸೊ ಇಲ್ಲಿ ನೋಡ್ತಾ ಹೋಗಿ, ನಿಮಗೆ ಟ್ರೆಂಡ್ಸ್ ಏನು ಅಂತಂದರೆ, ಯೂಶ್ವಲಿ ನಿಮಗೆ ಎಕಾನಮಿ ಪೊಲಿಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ಯಾಕಂದರೆ ಇದು ಯಾರು ಬೇಕಾದ್ರೂ ಓದ್ಬೋದು. ಮತ್ತು ಹಿಸ್ಟ್ರಿ, ಹಿಸ್ಟ್ರಿ ನೀವು ಆರ್ಟ್ಸ್ ಕಡೆಯಿಂದ ಬಂದಿದ್ರೆ ತುಂಬ ಜನ ಆದರೂ ಚೆನ್ನಾಗಿ ಬರ್ತಿರುತ್ತೆ. ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದರೆ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಬರೀಬೋದು ಸ್ನೇಹಿತರೆ. ಇಲ್ಲಿ ನಾನು ಎಷ್ಟು ಯಾವ ವರ್ಷದಲ್ಲಿ ಎಷ್ಟು ಕ್ವಶನ್ ಬಂದಿದೆ ಅಂತ ಕೊಟ್ಟಿದ್ದೇನೆ, ಲಾಸ್ಟ್ ಕಂಪೇರಿಟಿವ್ ಲಾಸ್ಟ್ 10 ಇಯರ್ಸ್. ಓಕೆ ಸರ್, ಫೈನ್. ಸೊ ಇನ್ನು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಬೇಕು, ಯಾವ ಕನ್ನಡ ಮಾಧ್ಯಮ ಎಸ್ಪೆಷಲಿ ಸರ್, ನಮ್ಮ ಚಾನಲ್ ವತಿಯಿಂದ ಕನ್ನಡ ಮಾಧ್ಯಮದವ್ರಿಗೆ ಮಾತ್ರ ತುಂಬ ಎಂಕರೇಜ್. ಕನ್ನಡದಲ್ಲಿ ನಾವು ಹೆಚ್ಚು ವೀಡಿಯೋಗಳು ಮಾಡೋದು, ಕೆ ಎಸ್ ಮತ್ತು ಐ ಎ ಎಸ್ ಲೆವೆಲು ಡೈಲಿ ನಾವು ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತೀವಿ, ಯು ಪಿ ಎಸ್ ಸಿ ಮತ್ತು ಕೆ ಎಸ್ ಲೆವೆಲ್ ಇರುತ್ತೆ ಅದು. ಸೊ ಅದನ್ನು ಕೂಡ ಫಾಲೋ ಮಾಡ್ಬೋದು. ನಾನು ನಿಮಗೆ ಒಂದು ಪ್ಲೇಲಿಸ್ಟೇ ಕೂಡ ಇದೆ, 4 ವೀಡಿಯೋ ಇದೆ, ಐ ಎ ಎಸ್ ಕೆ ಎಸ್ ಅಂತ ಹೇಳಿ, ಕನ್ನಡ ಬುಕ್ ಎಷ್ಟಿರುತ್ತೆ ಅಂದರೆ ಕನ್ನಡ ಬುಕ್ ಏನೇನು ಓದಬೇಕು. ಸೊ ಇಲ್ಲಿ ನೀವು ಪ್ಲೇಲಿಸ್ಟ್ಗೆ ಹೋಗಿ ಟಿಕ್ ಮಾಡಿದ್ರೆ ಈ 4 ವೀಡಿಯೋ ಓಪನ್ ಆಗುತ್ತೆ. ಕನ್ನಡ ಮಾಧ್ಯಮದವರಿಗಾಗಿ ಏನೇನು ಬುಕ್ಸು, ಸ್ಟ್ರಾಟಜಿ ಏನು, ಮತ್ತು ನೀವು ಸಿಲೆಬಸ್ ಹೆಂಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಯಾವ ವೆಬ್ಸೈಟಲ್ಲಿ ನೀವು ಕರೆಂಟ್ ಅಫೇರ್ ಓದಬೇಕು, ಯಾವ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ಕೋಬೋದು, ಓಕೆ, ಕನ್ನಡದಲ್ಲಿ ಏನೇನು ತಯಾರಿ ಮಾಡಬೇಕು, ಅದು ಸ್ಟ್ರಾಟಜಿ ಏನು, ಹೆಂಗೆ ತಯಾರಿ ಮಾಡಬೇಕು ಅಂತ ಈ 4 ವೀಡಿಯೋದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಈ ವೀಡಿಯೋಗಳ ಲಿಂಕು, ಈ ಪ್ಲೇಲಿಸ್ಟ್ನ ಲಿಂಕು ಕೂಡ ನಾನು ನಿಮಗೆ ನನ್ನ ಒಂದು ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಥ್ರೂ ದಟ್ 4 ವೀಡಿಯೋಸ್, ನಿಮಗೆ ಕಂಪ್ಲೀಟ್ ಪ್ರೋಸೆಸ್ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಇರುತ್ತೆ ಯಾವ್ಯಾವ ಒಂದು ಆಪ್ಷನಲ್ ಸಬ್ಜೆಕ್ಟು ಇರುತ್ತೆ ನಿಮಗೆ ಅಂತ, ಮತ್ತು ಹೆಂಗಿರುತ್ತೆ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಅರ್ಥ ಹೋಗ್ತಾ ಹೋಗುತ್ತೆ. ಮತ್ತು ಕನ್ನಡ ಮಾಧ್ಯಮದ ಬಗ್ಗೆ ಯಾವ ಬುಕ್ ಓದಬೇಕು, ಆಪ್ಷನಲ್ ಸಬ್ಜೆಕ್ಟಲ್ಲಿ ಎಸ್ಪೆಷಲಿ ಕನ್ನಡ ಸಾಹಿತ್ಯಕ್ಕೆ ಏನೇನು ಬುಕ್ ಓದಬೇಕು, ಎಲ್ಲ ಲಿಸ್ಟ್ಗಳು ಈ 4 ವೀಡಿಯೋದಲ್ಲಿ ಕವರ್ ಆಗಿದೆ ಸ್ನೇಹಿತರೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಎಕ್ಸಾಮ್ ಬಗ್ಗೆ, ಇನ್ನೂ 115 ದಿನ ಇರುತ್ತೆ, ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು ಸ್ನೇಹಿತರೆ. ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲೂ ಕೂಡ ಲಿಂಕ್ಸ್ಗಳು ಸಿಗ್ತಾ ಇರುತ್ತೆ, ಬೇರೆ ಬೇರೆ ಪಿ ಡಿ ಎಫ್ಗಳು ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾನೆ. ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್ ಇಟ್ ಅಂತ ಹೇಳ್ತಾ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.